ನಮಸ್ಕಾರ ಸ್ನೇಹಿತರೆ, ನಾವು ಈ ಹಣ್ಣನ್ನು ರಟ್ಟಗೊಳೆ ಅಥವಾ ದಬ್ಬಗಾಳೆ ಹಣ್ಣು ಅಂತ ಕರಿತೀವಿ ಇದನ್ನು. ಸಹಜವಾಗಿ ನೀವು ಈ ಹಣ್ಣನ್ನು ರೋಡ್ ಸೈಡಲ್ಲಿ ನೋಡ್ಬೋದು. ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ರೋಡ್ ಸೈಡಲ್ಲಿ ಗಿಡ ಬೆಳೆದಿರುತ್ತೆ. ಆಲ್ಮೋಸ್ಟ್ ಅಲ್ಲ, ನೀವು ರೋಡ್ ಸೈಡಲ್ಲೇ ನೋಡೋಕ್ಕೆ ಸಿಗುತ್ತೆ ಈ ಗಿಡ ನಿಮಗೆ. ಇದು ಜಾಸ್ತಿ ಬೆಳೆದ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಯಾಕಂದರೆ ಇದಕ್ಕೆ ನೀರು ಬೇಕಾಗಿಲ್ಲ, ಜಾಸ್ತಿ ಬಿಸಿಲು ಬೇಕು ಇದಕ್ಕೆ, ಹ್ಯುಮಿಡಿಟಿ ಜಾಸ್ತಿ ಇರಬೇಕು ಇದಕ್ಕೆ, ಅಂದರೆ ಒಣ ಮಣ್ಣು ಇರಬೇಕು ಇದಕ್ಕೆ, ಗುಡ್ಡ ಸ್ವಲ್ಪ ದಿಬ್ಬದ ಪ್ರದೇಶಗಳಲ್ಲಿ ಬೆಳೆಯುತ್ತೆ ಇದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಹಜವಾಗಿ ನೀವು ಎಲ್ಲೋದ್ರೆ ಇದನ್ನು ಕಾಣ್ತೀರಾ. ನಾವು ಸಹಜವಾಗಿ ಇವನ್ನ ತಿಂತಾ ಇರ್ತೀವಿ. ಇದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಸ್ನೇಹಿತರೆ, ಇದನ್ನು ಡೈರೆಕ್ಟಾಗಿ ಕೈಯಿಂದ ಕಿತ್ತಕ್ಕೆ ಬರಲ್ಲ, ಯಾಕಂದ್ರೆ ಮುಳ್ಳು ಸಿಕ್ಕಾಪಟ್ಟೆ ಇರುತ್ತೆ. ಇದನ್ನು ಪಕ್ಷಿಗಳು ಕೂಡ ಈ ಹಣ್ಣನ್ನು ತಿನ್ನಲ್ಲ, ಯಾಕಂದರೆ ಇದರಲ್ಲಿ ಚಿಕ್ಕ ಮುಳ್ಳು ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗಾಗಿ ನಾವು ಒಂದು ಕಟ್ಟಿಗೆಯಿಂದ ಇಲ್ಲ ಗ್ಲೌಸ್ ಹಾಕ್ಕೊಂಡು ಕಿತ್ಬೇಕು ಈ ಹಣ್ಣನ್ನು. ಮತ್ತು ಈ ಹಣ್ಣನ್ನು ಕೈಯಿಂದನೂ ಕ್ಲೀನ್ ಮಾಡೋಕ್ಕಾಗಲ್ಲ. ಇದನ್ನು ಒಂದು ತಪ್ಪಲ ಗಿಡ ತಪ್ಪಲ ಮುರ್ಕೊಂಡು ತಪ್ಪಲದ ಮೇಲೆ ಹಾಕಿ ಇದನ್ನು ಇಲ್ಲೇ ಮಣ್ಣಿನ ಮೇಲೆ ಹಾಕಿ ಸ್ವಲ್ಪ ಹಿಂಗೆ ತಪ್ಪಲಿಂದ ಸ್ವಲ್ಪ ಬಡಿಬೇಕಾಗುತ್ತೆ ಹಣ್ಣನ್ನು. ಅಂದರೆ ಸುಂಕೆಲ್ಲ ಹಾರಿ ಹೋಗುತ್ತೆ, ಅದು ಸಣ್ಣ ಸಣ್ಣ ಮುಳ್ಳುಗಳೆಲ್ಲ ಕಿತ್ಕೊಂಡು ಹೋಗ್ತವೆ. ಆಮೇಲೆ ಈ ಹಣ್ಣಿನ ಗುಣಲಕ್ಷಣಗಳೇನೆಂದರೆ, ಇದರಲ್ಲಿ ವಿಟಮಿನ್ ಸಿ ಮತ್ತು ಬಿ ಜಾಸ್ತಿಯಾಗಿರುತ್ತೆ, ಹೇರಳವಾಗಿರುತ್ತೆ. ಆಮೇಲೆ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಕೂಡ ಇರುತ್ತೆ. ಹಾಗಾಗಿ ಇದು ಇಮ್ಯೂನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ನಾವು ಈ ಹಣ್ಣು. ಆಮೇಲೆ ಇದರಲ್ಲಿ ವೇಟ್ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇದು, ಯಾಕಂದರೆ ಇದು ಲೋ ಕ್ಯಾಲೋರೀಸ್ ಇರುತ್ತೆ. ಆಮೇಲೆ ಇನ್ನೊಂದು ಮೇನ್ ವಿಷಯ ಅಂದರೆ, ಇದು ಶುಗರ್ ಇದ್ದವರಿಗೆ ತುಂಬಾ ಒಳ್ಳೆಯದಂತ ಹೇಳ್ಕೋಬೋದು, ಯಾಕಂದರೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಈ ಹಣ್ಣು. ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಆಬ್ವಿಯಸ್ಲಿ ನಮ್ಮ ಸ್ಕಿನ್ ಹೆಲ್ತ್ಗೆ ಒಳ್ಳೆಯದಂತ ಹೇಳ್ಬೋದು. ಮತ್ತು ಇದರಲ್ಲಿ ಡೈಟರಿ ಫೈಬರ್ ಇರುತ್ತೆ ಜಾಸ್ತಿಯಾಗಿ. ಅಂದರೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಅಜೀರ್ಣ ಆಗದೇ ಇರೋರಿಗೆ ಜೀರ್ಣಕ್ರಿಯೆ ಕೂಡ ಸರಳವಾಗಿ ಆಗುತ್ತೆ ಇದರಲ್ಲಿ ಈ ಹಣ್ಣು ತಿನ್ನೋದ್ರಿಂದ. ಇಷ್ಟೆಲ್ಲ ಲಕ್ಷಣಗಳಿದ್ರೂ ಬಟ್ ನಾವು ಈ ಹಣ್ಣು ತಿನ್ನೋದೇ ಗ್ರೇಟ್, ಯಾಕಂದರೆ ಇದರಲ್ಲಿ ಮುಳ್ಳು ಇರುತ್ತೆ, ಚಿಕ್ಕಪುಟ್ಟ ಸಣ್ಣ ಸಣ್ಣ ಸಿಬುರುಗಳಿರ್ತವೆ. ಇದನ್ನು ಕ್ಲೀನ್ ಮಾಡಿ ತಿನ್ನೋದೇ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಸೂಕ್ಷ್ಮವಾಗಿ ಕಿತ್ಕೋಬೇಕು, ಕಿತ್ಕೊಂಡು ಕ್ಲೀನ್ ಮಾಡ್ಕೊಂಡು ತಿನ್ನಬೇಕು. ಒಂದು ಸಣ್ಣ ಮುಳ್ಳು ಕೂಡ ಕೈ ನಡ್ಕೊಂಡ್ರೆ ಇದು ಭಾಳ ನೋವಾಗುತ್ತೆ ಕೈಗೆ, ಮುಳ್ಳು ಭಾಳ ಸ್ಟ್ರಾಂಗ್ ಇರುತ್ತೆ ಇದು. ಹಾಗಾಗಿ ಹುಷಾರಾಗಿ ಕಿತ್ತು ತಿನ್ಬೇಕು ನಾವು ಇದನ್ನು. ನೋಡಿ, ಇದನ್ನು ಎಷ್ಟು ಸೂಕ್ಷ್ಮವಾಗಿ ಕಿತ್ತಾ ಇದೆ ನೋಡಿ ಸಿಪ್ಪೆಯನ್ನು. ಮೇಲುಗಡೆಯಿಂದ ನಿಧಾನವಾಗಿ ಕಿತ್ಬೇಕಂದ್ರೆ ತುಂಬ ಸ್ಮೂತಾಗಿರುತ್ತೆ ಇದು ಹಣ್ಣು. ಎಷ್ಟು ರೆಡ್ ಆಗಿದೆ ನೋಡಿ, ಇದನ್ನು ಒಂಥರ ಬ್ಲಡ್ ಹಣ್ಣು ಅಂತಂದು ಹೇಳಿ. ಪಲ್ಪ್ ನೋಡಿ, ಯಾವ ರೀತಿ ಇದೆ ನೋಡಿ, ಜ್ಯೂಸಿ ಆಗಿ ಎಷ್ಟು. ಯಾಕಂದ್ರೆ ಹೈಡ್ರೇಷನ್ಗೂ ಡಿಹೈಡ್ರೇಟ್ ಆದಾಗೂ ತುಂಬ ಒಳ್ಳೆಯದಿದು ಬಾಯಾರಿಕೆ ಆದಾಗೆ. ಈ ಹಣ್ಣು ನಾವು ಅಂತೂ ಯೂಶಲಿ ತಿಂತಾ ಇರ್ತೀವಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಜ್ಯೂಸಿ ಜ್ಯೂಸಿ ಆಗಿದೆ, ಎಷ್ಟು ನೀರು ಕಾಣ್ತಾ ಇದೆ ನೋಡಿ ಒಳಗಡೆ ಪಲ್ಪಲ್ಲಿ. ಈ ಥರ ಪಲ್ಪ್ ಯಾವ ಹಣ್ಣಲ್ಲಿ ನಮ್ಗೆ ನೋಡೋಕ್ಕೆ ಸಿಗಲ್ಲ ಸ್ನೇಹಿತರೆ. ಎಷ್ಟು ಕಲರ್ ನೋಡಿ, ಎಷ್ಟು ಚೆನ್ನಾಗಿದೆ ಇದರಲ್ಲಿ. ಇವತ್ತು ಇದನ್ನು ನಮ್ಮ ತಾಯಿಯವರು ಕ್ಲೀನ್ ಮಾಡಿಕೊಟ್ರೆ, ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಚಿಕ್ಕಪುಟ್ಟ ಮುಳ್ಳು ನಡ್ತವೆ ಕೈಗೆ, ಸಣ್ಣ ಸಣ್ಣ ಸಿಬುರುಗಳು ಅಂತ ಹೇಳ್ತೇವೆ ನಾವು ಹಣ್ಣಿನಲ್ಲಿರೋ, ನಡ್ತವೆ. ಆದರೆ ನಾವು ಹುಷಾರಾಗಿ ಕೇಳಬೇಕು ಇದನ್ನು. ನಮ್ಮಲ್ಲಿ ಈ ಹಣ್ಣಿನ ರುಚಿ ವರ್ಣನೆ ಮಾಡೋಕ್ಕಲ್ಲ ಸ್ನೇಹಿತರೆ, ಬಾಯಲ್ಲಿ ಹಿಡ್ಕೊಂಡ ತಕ್ಷಣ ಕರಗಿ ಬಿಡುತ್ತೆ ಇದು. ಅಷ್ಟು ಸ್ಮೂತಾಗಿರುತ್ತೆ ಪಲ್ಪಿಗೆ, ಪಲ್ಪ್ ಅಷ್ಟು ಚೆನ್ನಾಗಿರುತ್ತೆ, ಬೀಜಗಳು ಸ್ವಲ್ಪ ಗಟ್ಟಿ ಇರ್ತವೆ. ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ, ಇದು ಮಾರ್ಕೆಟಲ್ಲಿ ಎಲ್ಲಿ ಸಿಗಲ್ಲ. ನೀವು ಈ ಸೈಡ್ ಉತ್ತರ ಕರ್ನಾಟಕ ಸೈಡ್ ಬಂದರೆ ನಿಮ್ಗೆ ರೋಡ್ ಸೈಡಲ್ಲಿ ಆದರೂ ಎಲ್ಲ ಜಮೀನ್ ಹತ್ರ ನಿಮ್ಗೆ ಕಾಣಸಿಗುತ್ತೆ. ಹಾಗೆ ಎಲ್ಲಾದರೂ ಸಿಕ್ಕರೆ ನೀವು ಇದನ್ನು ಕಿತ್ತು ತಿನ್ನಿ, ಮಿಸ್ ಮಾಡ್ಕೋಬೇಡಿ ಈ ಹಣ್ಣನ್ನು. ಇವಾಗೇನು ಡ್ರ್ಯಾಗನ್ ಫ್ರೂಟ್ ಅಂತಂದು ತಿಂತವೆ ಸ್ನೇಹಿತರೆ ನಾವು, ಇದ್ರ ತಳಿ ಅಂತಲೇ ಹೇಳ್ಬೋದು ನಾವು ಇದನ್ನು. ಬಟ್ ಇದನ್ನು ಮಾತ್ರ, ಈ ರುಚಿ ಮಾತ್ರ ಆ ಹಣ್ಣಲ್ಲಿ ನಾವು ನೋಡೋಕ್ಕಾಗಲ್ಲ. ಯಾಕಂದರೆ ಇದು ಸಹಜವಾಗಿ ನೈಸರ್ಗಿಕವಾಗಿ ಬೆಳೆದಂಥದ್ದು ಇದು. ಇದಕ್ಕೇನು ಗೊಬ್ಬರ ಹಾಕಲ್ಲ, ಏನು ನೀರು ಹಾಕಲ್ಲ. ಹಾಗಾಗಿ ತನ್ನಿಂದ ತಾನೇ ಬೆಳೆದು ಫಲ ಕೊಟ್ಟಿರುವಂಥ ಗಿಡ ಇದು. ಈ ಹಣ್ಣು ಮಾತ್ರ ತುಂಬ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ತೀನಿ. ನೀವೆಲ್ಲರೂ ಸಿಕ್ಕರೆ ಇದನ್ನು ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಈ ಹಣ್ಣನ್ನು ಕಿತ್ತು ಸೂಕ್ಷ್ಮವಾಗಿ ಕಿತ್ತು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.